ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ರಸ್ಸಲ್ ಮೇನಿಯಾ ಸ್ಟೇಜ್ ಬಗ್ಗೆ ಮಾತಾಡೋದಾದ್ರೆ ಹೊಸ ಫೋಟೋ ಲೀಕ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಡಿಫ್ರೆಂಟ್ ಆ್ಯಂಗಲ್ ಇಂದ ಈ ಫೋಟೋ ಲೀಕ್ ಆಗಿದೆ ಅಂತಾನೆ ಹೇಳ್ಬೋದು ಓಕೆ ಗೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಮಳೆ ಬರ್ತಾ ಇರೋದ್ರಿಂದ ಯಾವುದೇ ರೀತಿಯ ಕೆಲಸಗಳು ಸದ್ಯಕ್ಕೆ ಅಲ್ಲಿ ನಡೀತಾ ಇಲ್ಲ ಅಂತಲೇ ಹೇಳ್ಬೋದು ಲಿಟ್ರಲಿ ಎರಡು ದಿನದಿಂದ ಕಂಟಿನ್ಯೂಸ್ ಆಗಿ ಫಿಲಿಡೆಲ್ಫಿಯಾದಲ್ಲಿ ಮಳೆ ಬರ್ತಾ ಇದೆ ಅಂತೆ ಅಂಡ್ ಸ್ವಲ್ಪ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಬ್ರೋ ರಸ್ಸಲ್ ಮೇನಿಯಾ ಟೈಮಲ್ಲೂ ಕೂಡ ಮಳೆ ಬಂದ್ರೆ ಏನು ಆಗುತ್ತೆ ಅಂತ ಗಾಯ ರಿಪೋರ್ಟ್ಸ್ ಬರ್ತಿರೋ ಪ್ರಕಾರ ಆ ದೇಶದಲ್ಲಿ ಮಳೆ ಕಂಟಿನ್ಯೂಸ್ ಆಗಿ ಇನ್ನೂ ಕೂಡ ಎರಡು ದಿನ ಬರುತ್ತಂತೆ ಬಟ್ ಮೇನಿಯಾ ಟೈಮಿಂಗ್ ಅಂದ್ರೆ ಆರು ಹಾಗೆ ಏಳನೇ ತಾರೀಕು ಅಲ್ಲಿ ಮಳೆ ಬರೋದಿಲ್ವಂತೆ ಸೊ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ವೆದರ್ ರಿಪೋರ್ಟ್ ಹೇಳ್ತಿರೋ ಪ್ರಕಾರ ರಸ್ಸಲ್ ಮೇನಿಯಾ ನಡೆಯೋ ಟೈಮ್ ಅಲ್ಲಿ ಮಳೆ ಆಗೋದಿಲ್ವಂತೆ ಅಕಸ್ಮಾತ್ ಮಳೆ ಆದ್ರೂ ಕೂಡ ರಸ್ಸಲ್ ಮೇನಿಯಾ ತರ್ಟಿ ಸೆವೆನ್ ಅಲ್ಲಿ ಯಾವ್ಯಾವ ಸಿನಾರಿಯೋ ನಮಗೆ ನೋಡೋದಿಕ್ಕೆ ಸಿಕ್ತೋ ಅದೇ ರೀತಿ ಸಿನಾರಿಯೋ ನೋಡೋದಿಕ್ಕೆ ಸಿಗುತ್ತೆ ಸ್ವಲ್ಪ ಹೊತ್ತು ಡಬ್ಲ್ ಡಬ್ಲ್ಯೂ ಅವರು ಶೋನ ನಿಲ್ಲಿಸ್ಬಿಟ್ಟು ಮತ್ತೊಮ್ಮೆ ಮಳೆ ನಿಲ್ತ ಮೇಲೆ ಪ್ರಾರಂಭ ಮಾಡ್ತಾರೆ ಅಂತಾನೆ ಹೇಳ್ಬೋದು ಏನೇ ಆಗಲಿ ಗೈಸ್ ಮಳೆ ಬರದೇ ಇರಲಿ ಅಂತ ಕೇಳ್ಕೋಣ ಬಟ್ ಸ್ಟೇಜ್ ಮಾತ್ರ ಸ್ವಲ್ಪ 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 ನನಗೆ ಇಷ್ಟ ಆಗ್ತಾ ಇದೆ ಫೈನಲಿ ಲೈಟಿಂಗ್ಸ್ ಎಲ್ಲದನ್ನು ಕೂಡ ಬಿಟ್ಟು ಡಬ್ಲ್ ಡಬ್ಲ್ಯೂ ಅವರು ಸ್ಟೇಜ್ನ ರಿವೀಲ್ ಮಾಡಿದಾಗ ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಂಡ ರೌಜಿ ಅವರ ಬಗ್ಗೆ ರೀಸೆಂಟ್ ಆಗಿ ರಾಂಡ ರೌಜಿ ಅವರು ಒಂದು ಟಿ ವಿ ನ್ಯೂಸ್ ಚಾನೆಲ್ ಅಲ್ಲಿ ಹೋಗ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂಇ ಸೂಪರ್ ಸ್ಟಾರ್ ಬಗ್ಗೆ ಆಲಿಗೇಷನ್ಸ್ ನ ಹಾಕ್ತಾರೆ ಅಂತಾನೆ ಹೇಳ್ಬೋದು ಬೇಸಿಕಲಿ ಅವರು ಡಬ್ಲು ಡಬ್ಲ್ಯೂ ಬಗ್ಗೆ ಮಾತಾಡ್ತಾ ಇರ್ತಾರೆ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾ ಇರ್ತಾರೆ ಅಂಡ್ ಆ ಟೈಮಲ್ಲಿ ಹೇಳ್ತಾರೆ ಎಸ್ ನನಗೂ ಕೂಡ ಆ ಒಂದು ರೀತಿ ಆಗಿತ್ತು ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡಿದ್ದೆ ನಾನು ಸ್ವೆಟ್ ಪ್ಯಾಂಟ್ ನ ಹಾಕೊಂಡಿದ್ದೆ ಅಂದರೆ ನೈಟ್ ಪ್ಯಾಂಟ್ ರೀತಿ ಲೋಯರ್ನ ಧರಿಸಿದ್ದೆ ಆ ಟೈಮ್ ಅಲ್ಲಿ ಒಬ್ಬ ಸೂಪರ್ ಸ್ಟಾರ್ ಬಂದ್ಬಿಟ್ಟು ನನ್ನ ಕೆಳಗಡೆ ಕೂತ್ಕೊಂಡು ನನ್ನ ಸ್ವೆಟ್ ಪ್ಯಾಂಟ್ ನ ಲಾಡಿನ ಎಳೆದ್ಬಿಡ್ತಾನೆ ನಿಜವಾಗ್ಲೂ ಆ ಟೈಮಲ್ಲಿ ನನಗೆ ಏನು ಮಾಡ್ತಾ ಇದೆಯಾ ಗುರು ನೀನು ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಅಲ್ಲಿ ನನ್ನನ್ನು ತುಂಬ ಜನ ನೋಡ್ತಾ ಇದ್ರು ಅವರು ಅದ್ರ ಬಗ್ಗೆ ರಿಯಾಕ್ಷನ್ನೇ ಕೊಡ್ತಾ ಇರಲಿಲ್ಲ ಓಕೆ ಇದೆಲ್ಲದೂ ಕೂಡ ಇಲ್ಲಿ ನಾರ್ಮಲ್ ಆಗಿ ನಡೀತಾ ಇರುತ್ತೇನೋ ಅನ್ನೋ ಒಂದು ರೇಂಜ್ಗೆ ಅಲ್ಲಿ ನನ್ನನ್ನು ನೋಡ್ತಿದ್ದಂತಹ ಜನಗಳ ರಿಯಾಕ್ಷನ್ಸು ಇತ್ತು ಆ್ಯಂಡ್ ಆ ಸೂಪರ್ ಸ್ಟಾರ್ ಬೇರೆ ಯಾರು ಅಲ್ಲ ಡ್ರೂ ಗುಲಾಕ್ ಅಂತ ನಮ್ಮ ರಾಂಡ ರೌಜಿ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಗೈಸ್ ಲಿಟ್ರಲಿ ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ನಮ್ಮ ರಾಂಡ ರೌಜಿ ಅವರು ಡ್ರೂ ಮ್ಯಾ ಡ್ರೂ ಗುಲಾಕ್ ಅವರ ಮೇಲೆ ಈ ರೀತಿ ಆಲಿಗೇಷನ್ಸ್ ನ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು ಇದಾದ್ಮೇಲೆ ಫ್ಯಾನ್ಸ್ ಗಳು ತುಂಬಾನೇ ಇಂಟರ್ನೆಟ್ ಅಲ್ಲಿ ಡ್ರೂ ಗುಲಾಕ್ ನ ಡಬ್ಲ್ಯೂ ಅವರು ಫೈರ್ ಮಾಡಲೇಬೇಕು ಅಂತ ಕೂತ್ಕೊಬಿಟ್ಟಿದ್ದಾರೆ ಗೊತ್ತಿಲ್ಲ ಇದರಲ್ಲಿ ಎಷ್ಟು ನೈಜ ಇದೆ ಅಂದ್ರೆ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳು ಇದೆ ಅಂತ ಬಟ್ ನಮ್ಮ ರಾಂಡಾ ರೋಜಿ ಅವರಂತೂ ಆಲಿಗೇಷನ್ಸ್ ನ ಹಾಕಿದ್ದಾರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಾನು ಸ್ವೆಟ್ ಪ್ಯಾಂಟ್ ನ ಹಾಕೊಂಡು ನಿಂತಿದ್ದೆ ಡ್ರೂ ಗುಲಾಕ್ ಬಂದ್ರು ನನ್ನ ಸ್ವೆಟ್ ಪ್ಯಾಂಟ್ ನ ಲಾಡಿನ ಎಳಿದ್ರು ಅಂತ ಅಂಡ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನನ್ನನ್ನ ನೋಡ್ತಿದ್ದವರೆಲ್ಲ ಏನು ಹಾಗೆ ಇಲ್ವೇನೋ ಅನ್ನೋ ಒಂದು ರೇಂಜ್ ನ ಕೊಡ್ತಾ ಇದ್ರು ಅಂತ ಕಾದ್ ನೋಡ್ಬೇಕು ಗಾಯಸ್ ಇದ್ದು ತುಂಬಾ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ಅಂತ ಇದೆ ಬಗ್ಗೆ ಜಾಸ್ತಿ ಸುದ್ದಿ ಬರ್ತಿರೋದ್ರಿಂದ ಈ ಟೈಮ್ ಏನಾದ್ರೂ ರಸಲ್ ಮೆನಿಯ ಟೈಮ್ ನಿಜವಾಗ್ಲೂ ಇದು ಇನ್ನು ಕೂಡ ದೊಡ್ಡ ಸುದ್ದಿ ಆಗಿರೋದು ನೋಡೋಣ ಗಾಯ್ಸ್ ಡಬ್ಲ್ಯೂ ಅವ್ರ ಏನಾದ್ರೂ ಡ್ರೂ ಗುಲಾಕ್ ಮೇಲೆ ಏನಾದ್ರು ಆಕ್ಷನ್ ತಗೋತಾರ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಪರಿಶೀಲನೆ ಅನ್ನೋದ್ನ ನಾವು ಕಾದ್ ನೋಡಬೇಕು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ದ ಫೈನಲ್ ಫೈನಲ್ ಬಾಸ್ ದ ರಾಕ್ ಅವರ ಬಗ್ಗೆ ಎಸ್ ರೀಸೆಂಟ್ ಆಗಿ ನಿಮಗೆ ಗೊತ್ತೇ ಇರಬಹುದು ಮಂಡ್ಯ ನೈಟ್ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಕೋಡಿ ರೋಡ್ಸ್ ಅವರಿಗೆ ರಕ್ತನು ಕೂಡ ಬರೆಸ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಒಬ್ಬ ಫ್ಯಾನ್ ಬೇಸಿಕಲಿ ಇವರೊಬ್ರು ಆರ್ಟಿಸ್ಟ್ ಸೊ ಇವರು ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಬ್ಲಡ್ ಬರ್ಸ್ ಇರ್ತಾರಲ್ಲ ಅದನ್ನ ಪೇಂಟಿಂಗ್ ಮಾಡಿರ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇವರಂತೂ ಲಿಟ್ರಲಿ ಸಖತ್ ಪೇಂಟಿಂಗ್ ಮಾಡಿದ್ದಾರೆ ಅಂಡ್ ಇವರು ಒಂದು ಟ್ವೀಟ್ ನ ಕೂಡ ಮಾಡ್ತಾರೆ ಪೇಂಟಿಂಗ್ ಆಫ್ ದ ರಾಕ್ ಅಂಡ್ ಕೋಡಿ

एस टैग मामा रोड्स ಫೈನಲ್ ಬಾಸ್ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ ಅವ್ರು ಹೇಳ್ತಾರೆ ನನಗಂತೂ ಈ ಪೇಂಟಿಂಗು ತುಂಬಾ ಇಷ್ಟ ಆಗಿದೆ ಅಂಡ್ ಈ ಪೇಂಟಿಂಗಲ್ಲಿ ಅಲ್ಲಿ ತುಂಬಾ ಎಮೋಷನ್ಸ್ಗಳು ಕೂಡ ಅಡಗಿದೆ ನಾನು ನಿನ್ನಿಂದ ಈ ಪೇಂಟಿಂಗ್ ಖರೀದಿ ಮಾಡ್ತೀನಿ ನನ್ನ ಟೀಮು ನಿನಗೆ ಕಾಂಟ್ಯಾಕ್ಟ್ನ ನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಯಾಕಂದ್ರೆ ನಾನು ಈ ಒಂದು ಪೇಂಟಿಂಗ್ನ ರೋಡ್ಸ್ಗೆ ಗಿಫ್ಟ್ ಮಾಡಬೇಕು ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ ಲಿಟ್ರಲಿ ಗಾಯಸ್ ನಮ್ಮ ರಾಕ್ ಅವರು ಒಂದು ವಿಚಾರದಲ್ಲಿ ಸಂಪೂರ್ಣ ಡೆಡಿಕೇಶನ್ ನ ತೋರಿಸಿದ್ರೆ ಯಾವ ರೀತಿ ಇರುತ್ತೆ ಅಂತ ನೀವು ಈಗಿನ ಟೈಮ್ ನ ಡಬ್ಲ್ಯ ನೋಡಿದರೆ ಗೊತ್ತಾಗ್ತಾ ಇರುತ್ತೆ ಲಿಟ್ರಲಿ ಗಾಯಸ್ ಎಷ್ಟು ವರ್ಷ ಆಗಿತ್ತು ಈ ಒಂದು ರೀತಿ ಡಬ್ಲುಡಬ್ಲ್ಯೂ ನೋಡಿ ನಾನಂತೂ ಈ ಒಂದು ಟೈಮ್ ತುಂಬಾ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ರ ಅಂತ ಅನ್ಕೋತೀನಿ ಸೊ ನಮ್ಮ ರಾಕ್ ಅವರು ಈ ಒಂದು ಪೇಂಟಿಂಗ್ ಮಾಮಾ ರೋಡ್ಸ್ ಅವರಿಗೆ ಪ್ರೆಸೆಂಟ್ ಮಾಡ್ತಾರಂತೆ ಅಂಡ್ ಮಾಮಾ ರೋಡ್ಸ್ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ನಮ್ಮ ಕೋಡಿ ರೋಡ್ಸ್ ಅವರ ತಾಯಿ ಬಗ್ಗೆನು ಕೂಡ ಒಂದು ಅಪ್ಡೇಟ್ ಇದೆ ಅಂತಾನೆ ಹೇಳ್ಬಹುದು ಎಸ್ ನಮ್ಮ ರಾಕ್ ಅವರು ತುಂಬಾ ಪ್ರೋಮೋಸ್ ಗಳಲ್ಲಿ ಹೇಳ್ತಾ ಇರ್ತಾರೆ ಮಾಮಾ ರೋಡ್ಸ್ ರಸ್ಸಲ್ ಮೇನಿಯಾದಲ್ಲಿ ನೀನು ಬಂದು ಫ್ರೆಂಟ್ ರೋ ಅಲ್ಲಿ ಕೂತ್ಕೋಬೇಕು ಅಂಡ್ ನಾನು ನನ್ನ ಬೆಲ್ಟಲ್ಲಿ ನಿನ್ನ ಮಗನ ಮೇಲೆ ಒಡೆದು ಅವನ ರಕ್ತನ ಆ ಬೆಲ್ಟಿಗೆ ಟಚ್ ಮಾಡಿಸಿ ನಿನ್ನ ಕಣ್ಣೀರ್ನು ಕೂಡ ಆ ಬೆಲ್ಟ್ ಮೇಲೆ ಹಾಕಿ ನಿನಗೆ ಗಿಫ್ಟ್ ಕೊಡಬೇಕು ಆ ಬೆಲ್ಟ್ನ ಅದಕ್ಕೋಸ್ಕರ ನೀನು ರಸ್ಸಲ್ ಮೇನಿಯಾನ ನೋಡೋದಕ್ಕೆ ಬಾ ಫ್ರಂಟ್ ರೋ ಅಲ್ಲಿ ಕೂತ್ಕೋ ಅಂತ ನಮ್ಮ ರಾಕ್ ಅವರು ಹೇಳ್ತಾ ಇರ್ತಾರೆ ಅಂಡ್ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಸಿಸ್ಟರ್ ಈ ಒಂದು ವಿಚಾರನ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅವರು ಒಂದು ಇಂಟರ್ವ್ಯೂ ಅಲ್ಲಿ ಕನ್ಫರ್ಮ್ ಮಾಡ್ತಾರೆ ಕೋಡಿ ರೋಡ್ಸ್ ಅವರ ತಾಯಿ ಅಂದ್ರೆ ಮಾಮಾ ರೋಡ್ಸ್ ಅವರು ಖಂಡಿತವಾಗ್ಲೂ ರಸ್ಸಲ್ಮೇನಿಯಾ ಫಾರ್ಟಿನ ನೋಡೋದಕ್ಕೆ ಬರ್ತಾರೆ ಅಂಡ್ ಮೈನ್ ಇವೆಂಟ್ ಅಲ್ಲಿ ಫ್ರೆಂಡ್ ರೋ ಅಲ್ಲೇ ಕೂತ್ಕೊಂಡಿರ್ತಾರೆ ಬಟ್ ಈ ಬಾರಿ ಅವರ ಕೈಯಲ್ಲಿ ಪೆಪ್ಪರ್ ಸ್ಪ್ರೇ ಇರುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರ ಸಿಸ್ಟರ್ ಕನ್ಫರ್ಮ್ ಮಾಡಿದ್ದಾರೆ ಸೊ ಸರ್ಸಲ್ ಮೇನಿಯಾ ಫಾರ್ಟಿಯಲ್ಲಿ ರಾಕ್ ರೋಮನ್ ರೈನ್ಸ್ ವರ್ಸಸ್ ಕೋಡಿ ರೋಡ್ಸ್ ಹಾಗೆ ಸೆಟ್ ರೋಲೆನ್ಸ್ ಅವರ ಮೈನ್ ಇವೆಂಟ್ ಮ್ಯಾಚ್ ನಡೀಬೇಕಾದ್ರೆ ನಮ್ಮ ಮಾಮಾ ರೋಡ್ಸ್ ಅವರು ಆ ಒಂದು ಮ್ಯಾಚ್ ನೋಡೋದಕ್ಕೆ ರಿಂಗ್ ಸೈಡ್ ಅಲ್ಲಿ ಕೂತ್ಕೊಂಡಿರ್ತಾರಂತೆ ಅದು ಕೂಡ ಅವ್ರ ಕೈಯಲ್ಲಿ ಪೆಪ್ಪರ್ ಸ್ಪ್ರೇನ ಇಟ್ಕೊಂಡು ಯಾಕಂದ್ರೆ ರಾಕ್ ಅವರು ಅವ್ರ ಹತ್ರಕ್ಕೆ ಬಂದಾಗ ರಾಕ್ ಅವರಿಗೆ ಪೆಪ್ಪರ್ ಸ್ಪ್ರೇನ ಹೊಡಿಯೋದಕ್ಕೆ ನೋಡೋಣ ಸಖತ್ತು ಸಖತ್ ಗಳು ನಮಗೆ ನೋಡೋದಿಕ್ಕೆ ಸಿಗುತ್ತೆ ರಸಲ್ ಮೇನಿಯಾದಲ್ಲಿ ಎಮ್ ಕೈಲಂತೂ ವೆಯ್ಟ್ ಮಾಡೋದಕ್ಕೆ ಆಯ್ತಿಲ್ಲ ಗಾಯ್ಸ್ ಯಾವ್ಯಾವ ಸಿನಾರಿಯೋಸ್ಗಳು ಎಪ್ಪ ನೆನ್ಸ್ಕೊಂಡ್ರೆ ಇನ್ನು ಕೂಡ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ ಏನು ಮಾಡೋದಿಕ್ಕೆ ಆಗೋದಿಲ್ಲ ಮೂರ್ ದಿನ ಇನ್ನು ಕೂಡ ನಾವು ವೈಟ್ ಮಾಡಲೇಬೇಕು ಸೊ ಚಾನಲ್ ಅಲ್ಲಂತೂ ತುಂಬಾ ವಿಡಿಯೋಸ್ ಗಳು ಬರ್ತಾ ಇದೆ ಡೈಲಿ ನಾಲ್ಕು ನಾಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಅದೇ ರೀತಿ ಅಷ್ಟು ಅಪ್ಡೇಟ್ಸ್ ಗಳು ಕೂಡ ಬರ್ತಾ ಇದೆ ಲಿಟ್ರಲಿ ಇನ್ನು ಕೂಡ ಅಪ್ಡೇಟ್ಸ್ ಗಳು ಜಾಸ್ತಿ ಇದೆ ನಮ್ಮ ರೋಮನ್ ರೈನ್ಸ್ ಅವರ ಬಯೋಗ್ರಫಿ ಬ್ರೇವ್ ಅವರ ಬಯೋಗ್ರಫಿಲ್ಲರ ಬಗ್ಗೆ ನಾನು ಮಾತಾಡಬೇಕು ಬಟ್ ಅದನ್ನ ರಸಲ್ ಮೇನಿಯ ಆದ್ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಸದ್ಯಕ್ಕೆ ರಸಲ್ ಮೇನಿಯ ಟೈಮು ರಸಲ್ ಮೇನಿಯ ಬಗ್ಗೆ ಅಪ್ಡೇಟ್ಸ್ ಸೊ ರಸಲ್ ಮೇನಿಯಾ ಸೀಸನ್ ನ ಫುಲ್ ಎಂಜಾಯ್ ಮಾಡ್ತಾ ಇದೀನಿ ನಾನಂತೂ ನನ್ನ ವಿಡಿಯೋನ ನೋಡ್ತಾ ನೀವು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿ ಯು ಗಾಯಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ